ಸುಳ್ಯ ತಾಲೂಕಿನ ಮಡಪ್ಪಾಡಿಯಲ್ಲಿ ನಡೆಯುತ್ತಿರುವ ಕಾರ್ಯನಿರತ ಪತ್ರಕರ್ತರ ಸಂಘದ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮದ ಸಮಾರಂಭ ಕಾರ್ಯಕ್ರಮ ಮಡಪ್ಪಾಡಿಯ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆಯಿತು. ಈ ಸಂದರ್ಭ ಮಾತನಾಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಕೋಟ ಶ್ರೀನಿವಾಸ ಪೂಜಾರಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಪ್ರಕರಣಗಳಿಗೆ ಉಲ್ಲೇಖ ಮಾಡಿದ ಮಾಧ್ಯಮಗಳಲ್ಲಿ ಪ್ರಕಟಿಸಿದ ಕಾರಣಕ್ಕೆ ಒಂದಷ್ಟು ಸವಾಲುಗಳು ಸಮಸ್ಯೆಗಳು ಮಾಧ್ಯಮಕ್ಕೆ ಬರುತ್ತೆ. ಈ ಗ್ರಾಮಸಭೆಯ ಗಂಭೀರತೆಯನ್ನು ಅರ್ಥ ಮಾಡಿಕೊಂಡು ನೀವು ಹೇಳಿರುವಂತಹ ಪ್ರತಿಯೊಂದು ವಿಷಯಗಳನ್ನು ಸಮಸ್ಯೆ ಪರಿಹಾರ ಮಾಡಲಿಕ್ಕೆ ಆಗುತ್ತಿಲ್ಲೋ ಗೊತ್ತಿಲ್ಲ. ಪರಿಹಾರ ಮಾಡುವ ನಿಟ್ಟಿನಲ್ಲಿ ಸರ್ಕಾರ ಏನ್ ಮಾಡಬೇಕು ಆ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಮಾಡ್ತೇನೆ. ಈ ಸಕಾಲಗಳು ಸದಾನಂದಗೌಡರು ಇದ್ದಾಗ ನಾವೆಲ್ಲ ಖುಷಿ ಕೊಡಬೇಕು. ಇಡೀ ಕರ್ನಾಟಕ ರಾಜ್ಯದಲ್ಲಿ ಸದಾನಂದಗೌಡರು ಮುಖ್ಯಮಂತ್ರಿಯಾಗಿರುವಾಗ ಈ ಸಕಾಲ ಯೋಜನೆ ಜಾರಿಗೆ ತಂದರು. ಸಕಾಲ ಏನ್ ಹೇಳುತ್ತೆ ಅಂತ ಹೇಳಿದ್ರೆ ಇಂದು ನಾಳೆ ಎನ್ನೋಲ್ಲ, ಹೇಳಿದ ಅವಧಿ ತಪ್ಪಲ್ಲ ಅಂತ ಹೇಳುತ್ತೆ. ಅಂದ್ರೆ ಬರ್ತ್ ಸರ್ಟಿಫಿಕೇಟ್ 15 ದಿವಸ ಕೊಡ್ತೇನೆ ಅಂದ್ರೆ 15 ದಿವಸದಲ್ಲಿ ಕೊಡದೆ ಅಂದ್ರೆ ಸರ್ಕಾರಿ ಅಧಿಕಾರಿ ದಂಡ ಬೀಳುತ್ತೆ. ಇದು ಕ್ರಮ, ಎಲ್ಲ ವ್ಯವಸ್ಥೆಗಳಿದೆ. ಅನ್ನ ಶಾಸಕರಾಗಿರುವಂತಹ ಅಂಗಾರ ಅವರು, ಸುದೀರ್ಘವಾದಂತಹ ರಾಜಕಾರಣದ ಅನುಭವರು, ಆಡಳಿತದ ಅನುಭವರು ಮತ್ತು ವಿಷಯದ ಮೇಲೆ ತುಂಬಾ ಅಧ್ಯಯನ ಮಾಡಿ ಸಮಸ್ಯೆಗಳನ್ನ ಬಡವರ ಮಧ್ಯೆ ಓಡಾಟ ಮಾಡಿ ಅರ್ಥ ಮಾಡಿಕೊಂಡವರು, ಅವರೇನೇನು ಹೇಳ್ತಾರೋ ಅದಕ್ಕೆಲ್ಲವನ್ನ ಸರ್ಕಾರ ಕ್ರಮಬದ್ಧವಾಗಿ ಮಾಡಲಿಕ್ಕೆ ಶ್ರಮವಹಿಸುತ್ತೆ ಅನ್ನುವಂತ ಮಾತು ಹೇಳಿ ನಾನು ಮಾಧ್ಯಮದವರಿಗೆ ಅಭಿನಂದನೆಗಳನ್ನು ಹೇಳಬೇಕು ಅಂತ ಅನಿಸುತ್ತೆ. ಈ ಬಳಿಕ ಗ್ರಾಮದ ಜನರೊಂದಿಗೆ ಸಂವಾದ ಕಾರ್ಯಕ್ರಮ ನಡೆಯಿತು. ನಂತರ ಮಾತನಾಡಿದ ಶಾಸಕ ಎಸ್ ಅಂಗಾರ, ಈ ಗ್ರಾಮದ ಅಭಿವೃದ್ಧಿಗೆ ಪೂರಕವಾದ ಸಹಕಾರವನ್ನು ನೀಡಲು ನಾನು ಸಿದ್ಧನಿದ್ದೇನೆ ಎಂದರು. ಇವತ್ತು ಮಡಪಾಡಿಯ ಗ್ರಾಮ ವ್ಯಾಪ್ತಿಯ ಒಳಗೆ ನಮಗೆಲ್ಲ ಗೊತ್ತಿರುವಂತದ್ದು ನಮ್ಮ ನಮ್ಮ ರಸ್ತೆಯ ಉದ್ದೇಶದ ಗೊತ್ತಿದೆ. ಆದರೆ ಗ್ರಾಮ ವ್ಯಾಪ್ತಿಯ ಒಳಗೆ ಎಷ್ಟು ಕಿಲೋಮೀಟರ್ ರಸ್ತೆ ಇದೆ ನಮಗೆ ಯಾರಿಗೂ ಗೊತ್ತಿಲ್ಲ. ನಾವು ಮಾತಾಡುವಂತದ್ದು ನಮ್ಮ ನಮ್ಮ ಗ್ರಾಮ ನಮ್ಮ ನಮ್ಮ ಭಾಗಗಳಿಗೆ ಹೋಗುವಂತ ರಸ್ತೆ ಬಗ್ಗೆ ಮಾತ್ರ ನಾವು ಮಾತಾಡ್ತೇವೆ. ನಾವು ಮಾತಾಡುವಂತದ್ದು ಮಡಪಾಡಿ ಗ್ರಾಮಕ್ಕೆ ಸಂಬಂಧಪಟ್ಟಂತ ಸುಮಾರು 64 ಕಿಲೋಮೀಟರ್ ಉದ್ದದ ರಸ್ತೆಗಳು ಇದೆ, ಅಂದ್ರೆ ಸುಮಾರು 38 ರಸ್ತೆಗಳು ಇದೆ. ಆ 38 ರಸ್ತೆಗಳಲ್ಲಿ ಪ್ರಮುಖವಾಗಿ ಎಲ್ಲರಿಗೂ ಕೂಡ ಸಂಪರ್ಕವನ್ನು ಕಲ್ಪಿಸಿಕೊಳ್ಳುವಂತ ರಸ್ತೆಗಳು ಯಾವುದು ಅಂತ ನಾವು ಗುರುತನ್ನು ಮಾಡಬೇಕು. ಆ ಮೂಲಕ ಈ ಗ್ರಾಮಕ್ಕೆ ಬರುವಂತ ಎಲ್ಲ ಜನಗಳಿಗೆ ಯಾವ ಒಂದು ರಸ್ತೆ ಇದೆ ಆ ರಸ್ತೆಯನ್ನ ಪೂರ್ತಿಯಾಗಿ ಮಾಡಬೇಕು ಅನ್ನತಕ್ಕಂಥ ಉದ್ದೇಶದಲ್ಲಿ ಕೂಡ ನಾವು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ಈ ಒಂದು ಗ್ರಾಮ ವಾಸ್ತವ್ಯ ಸಭೆ ನಡೆಯುವ ಸಂದರ್ಭದಲ್ಲಿ ನಾನು ಸ್ಪಷ್ಟವಾಗಿ ಹೇಳಿದೆ. ನಮಗೆ ಮುಂದೆ ಈಗಾಗಲೇ ಅಕ್ರಮ ಸಕ್ರಮದಲ್ಲಿ ಯಾರಿಗೆ ಮಂಜೂರಾತಿ ಆಗಿದೆ, ಯಾರಿಗೆ ಮಂಜೂರಾತಿ ಆಗಿ ಹಕ್ಕುಪತ್ರ ಸಿಕ್ಕಿಲ್ಲ, ಆ ರೀತಿಯ ಒಂದು ಸ್ಪಷ್ಟ ಮಾಹಿತಿ ಕೂಡ ಸಿಗ್ತದೆ. ಎರಡನೇದಾಗಿ 57ಗೆ ಸಂಬಂಧಪಟ್ಟಾಗೆ ಯಾರು ಅರ್ಜಿ ಕೊಟ್ಟಿದ್ದಾರೆ, ಯಾರು ಇನ್ನೂ ಕೂಡ ಅರ್ಜಿ ಕೊಡಲಿಕ್ಕೆ ಬಾಕಿ ಇದೆ, ಈ ಎಲ್ಲ ಮಾಹಿತಿಗಳು ಕೂಡ ಸಿಗ್ತದೆ. ಈ ಸಮಯದಲ್ಲಿ ವೇದಿಕೆಯಲ್ಲಿ ತಾಲೂಕು ಪಂಚಾಯತ್ ಅಧ್ಯಕ್ಷ ಚನ್ನೇಕಲ್ ತಡ್ಕ, ಜಿಲ್ಲಾ ಪಂಚಾಯತ್ ಸದಸ್ಯರಾದ ಆಶಾ ತಿಮ್ಮಪ್ಪ, ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಶಕುಂತಲಾ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಸುಳ್ಯದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಇಂದು ವಿದ್ಯಾರ್ಥಿಗಳೇ ಆಯೋಜಿಸಿದ ವಿಜ್ಞಾನ ಪ್ರದರ್ಶನ ಕಾರ್ಯಕ್ರಮ ಕಾಲೇಜಿನ ಸಭಾಂಗಣದಲ್ಲಿ ನಡೆಯಿತು. ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳ ಸತತ ಪ್ರಯತ್ನದಿಂದ ಮೂಡಿ ಬಂದ ಈ ಕಾರ್ಯಕ್ರಮದ ಬಗ್ಗೆ ಶಿಕ್ಷಕರು ಈ ರೀತಿ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಇವತ್ತಿನ ಈ ಸೈನ್ಸ್ ಎಕ್ಸಿಬಿಷನ್ನ ನಾವು ನಮ್ಮ ವಿಜ್ಞಾನ ವಿಭಾಗದ ಎಲ್ಲ ವಿದ್ಯಾರ್ಥಿಗಳನ್ನ ಸೇರಿಕೊಂಡು ಮಾಡ್ತಾ ಇರೋದು. ಸೊ ಇದು ವಿಜ್ಞಾನ ವಿಭಾಗದಲ್ಲಿ ಬರೀ ಥಿಯರಿಟಿಕಲ್ ಅಷ್ಟೇ ಓದದೆ ಪ್ರಾಕ್ಟಿಕಲ್ ಆಗಿ ಎಲ್ಲೆಲ್ಲಿ ಅಪ್ಲಿಕೇಶನ್ ಮಾಡ್ತೀವಿ ಅದನ್ನೆಲ್ಲ ವಿದ್ಯಾರ್ಥಿಗಳು ತಾವಾಗೇ ಮಾಡಿದಾಗ ಅದ್ರ ಎಂಜಾಯ್ಮೆಂಟ್ ಚೆನ್ನಾಗಿರ್ತದೆ ಅಂಥೇಳಿ ಇದು ವಸ್ತು ಪ್ರದರ್ಶನ ಏರ್ಪಡಿಸಿರುವಂಥದ್ದು. ಮತ್ತು ಬೇರೆ ಕಾಲೇಜು ಮತ್ತು ಸ್ಕೂಲ್ಗಳಿಗೆಲ್ಲಾನು ಇನ್ವೈಟ್ ಮಾಡಿದ್ದೀವಿ. ಸೊ ಹಾಗಾಗಿ ಮಕ್ಕಳಿಗೆ ಎಲ್ಲ ಹೆಲ್ಪ್ ಆಗ್ತದೆ ಮತ್ತು ಮಕ್ಕಳಲ್ಲಿ ಒಂದು ಕ್ಯೂರಿಯಾಸಿಟಿ ಮೂಡ್ತದೆ ಅಂಥೇಳಿ ಈ ವಸ್ತು ಪ್ರದರ್ಶನ ಮಾಡ್ತಾ ಇದ್ದೀವಿ. ಇದಕ್ಕೆ ನಾವು ನಮ್ಮ ಮಕ್ಕಳೆಲ್ಲ ಸೇರ್ಕೊಂಡು ಒಂದು 2-3 ತಿಂಗಳಿಂದನೂ ಪ್ರಯತ್ನ ಪಡ್ತಾ ಇದ್ದೀವಿ. ಸೊ ಹೆಲ್ಪ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀವಿ. ಇನ್ನು ವಿಜ್ಞಾನ ಪ್ರದರ್ಶನ ಕಾರ್ಯಕ್ರಮವನ್ನು ವೀಕ್ಷಿಸಲು ಬೇರೆ ಬೇರೆ ಕಾಲೇಜಿನ ವಿದ್ಯಾರ್ಥಿಗಳಿಗೂ ಆಹ್ವಾನ ನೀಡಿದ್ದಾರೆ.
ಹಾಗೆಯೇ ವಿದ್ಯಾರ್ಥಿಗಳ ಪ್ರಯತ್ನದ ಬಗೆಗೆ ಅವರು ಈ ರೀತಿ ಹೇಳುತ್ತಾರೆ. ನಮ್ಮ ಕಾಲೇಜಿನ ಸೈನ್ಸ್ ವಿಭಾಗದ ವಿದ್ಯಾರ್ಥಿಗಳು ಒಂದು ಸೈನ್ಸ್ ಎಕ್ಸಿಬಿಷನ್ ಅನ್ನು ಏರ್ಪಡಿಸಿದ್ದಾರೆ. ಇವತ್ತು ಕಾಲೇಜಿನವರಿಗೆ ಮತ್ತು ಹೊರಗಿನ ವಿದ್ಯಾರ್ಥಿಗಳಿಗೋಸ್ಕರವಾಗಿ ಒಂದು ಎಕ್ಸಿಬಿಷನ್ ಅನ್ನು ಇಟ್ಟುಕೊಂಡಿದ್ದಾರೆ. ಸೈನ್ಸ್ ಮತ್ತು ಅದರಲ್ಲಿ ಬರುವಂತಹ ವಿಚಾರಗಳು ಮತ್ತು ನಮಗೆ ನಾವು ಜೀವನದಲ್ಲಿ ನಮಗೆ ದಿನ ಪ್ರತಿದಿನ ಅದು ಆ ಘಟನೆಗಳು ಸಂಭವಿಸ್ತಾ ಇರ್ತದೆ, ಬಟ್ ಅದರದ್ದು ವೈಜ್ಞಾನಿಕ ಕಾರಣ ಅಂತ ನಮಗೆ ಯಾರಿಗೆ ತಿಳಿದಿರೋದಿಲ್ಲ. ಹಾಗೆ ಅದರ ಬಗ್ಗೆ ಒಂದು ಅರಿವು ಮೂಡಿಸಲಿಕ್ಕೋಸ್ಕರ ಒಂದು ಎಕ್ಸಿಬಿಷನ್ ಅನ್ನು ಇಲ್ಲಿ ಏರ್ಪಡಿಸಿದ್ದಾರೆ. ಬೇರೆ ಬೇರೆ ವಿಚಾರಗಳು ಮತ್ತು ನಮ್ಮ ಜೀವನದಲ್ಲಿ ದಿನಗಳು ನಡೀತಾ ಇರ್ತದೆ ಅಂಥದನ್ನೆಲ್ಲ ಅವರು ಒಂದು ಚಾರ್ಟ್ಗಳ ಮೂಲಕ ಮತ್ತು ಕೆಲವೊಂದು ನಮ್ಮ ಜೀವನ ಎಷ್ಟೋ ಒಂದು ಆವಿಷ್ಕಾರಗಳು ಈ ಜಗತ್ತಿನಲ್ಲಿ ನಡೀತಾ ಇದೆ. ಹಾಗಾಗಿ ಅದರ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಡೋದಕ್ಕೋಸ್ಕರ ಅದನ್ನು ಸಣ್ಣ ಸಣ್ಣ ಮಾಡೆಲ್ಗಳಾಗಿ ಮಾಡಿ ಆ ಮೂಲಕ ನಮಗೆ ಇದ್ರ ಬಗ್ಗೆ ಒಂದು ನಮಗೆ ಒಂದು ಇನ್ಫಾರ್ಮೇಷನ್ ಕೊಡ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮ ತುಂಬ ಚೆನ್ನಾಗಿತ್ತು, ಒಳ್ಳೆಯ ಅನುಭವ ಅಂತ ಹೇಳ್ಬೋದು. ಮತ್ತು ಇದರಲ್ಲಿ ಎಲ್ಲ ಇದು ಎಲ್ಲ ವಸ್ತು ಪ್ರದರ್ಶನಗಳು ಅತ್ಯಂತ ಸುಲಭ ಮತ್ತು ಇದರಿಂದ ಉಪಯೋಗಗಳು ತುಂಬ ಇದೆ. ಹೇಗೆ ನಾವು ಎನರ್ಜಿಯನ್ನು ಯೂಸ್ ಮಾಡ್ಬೋದು, ಯಾವ ಥರ ಎನರ್ಜಿ ಒಂದು ಎನರ್ಜಿಯಿಂದ ಇನ್ನೊಂದು ಎನರ್ಜಿಗೆ ಕನ್ವರ್ಟ್ ಮಾಡ್ಬೋದು. ನಾವು ಅಬ್ದುಲ್ ಕಲಾಂ ಸೈನ್ಸ್ ಕ್ಲಬ್ ಅಂತೇಳಿ ಸೈನ್ಸ್ ಕ್ಲಬ್ಬನ್ನು ಕ್ರಿಯೇಟ್ ಮಾಡಿದ್ದೇವೆ. ಅದಕ್ಕೆ ನಾವು ಸೈನ್ಸ್ ಎಕ್ಸಿಬಿಷನ್ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ಇದು ಕೇವಲ ನಾವು ಮಕ್ಕಳ ಒಬ್ಬರಿಂದ ಆಗುವಂಥದ್ದಲ್ಲ, ನಾವು ಸೈನ್ಸ್ ಡಿಪಾರ್ಟ್ಮೆಂಟಲ್ಲಿ ಯಾರೆಲ್ಲ ಇದ್ವಿ ಪ್ರತಿಯೊಬ್ಬರ ಸಪೋರ್ಟ್ ಕೂಡ ಇದೆ. ಇದರಿಂದಾಗಿ ಸೈನ್ಸ್ ಅಂದರೆ ಒಂದು ಕ್ರಿಯೇಟಿವಿಟಿ, ಎಕ್ಸ್ಪೆರಿಮೆಂಟ್ ಮಾಡುವಂಥದ್ದು. ನಾವೊಂದು ಎಕ್ಸ್ಪೆರಿಮೆಂಟ್ ಮಾಡಲಿಕ್ಕೆ ಮಾಡಿದ್ದೇವೆ. ಇದು ನಮ್ಮ ಕಾಲೇಜವರು ಅಥವಾ ಬೇರೆ ಕಾಲೇಜವರು ಕೂಡ ಇದನ್ನು ಬಂದು ವೀಕ್ಷಿಸಿದ್ದಾರೆ. ಇದು ಎಲ್ಲರಿಗೂ ಕೂಡ ಒಂದು ಉಪಯುಕ್ತ ಆಗ್ಬೋದು ಮುಂದೆ. ಅಂದರೆ ಸೈನ್ಸ್ ಈಗ ಪ್ರತಿಯೊಂದು ಫೀಲ್ಡಲ್ಲಿ ಕೂಡ ಅಪ್ಲಿಕೇಬಲ್ ಆಗ್ತಾ ಇದೆ. ಸೊ ಎಲ್ಲರೂ ಕೂಡ ಇದನ್ನು ಉಪಯೋಗ ಮಾಡಿದರೆ ವಿಜ್ಞಾನ ಇನ್ನಷ್ಟು ಬೆಳಿಬೋದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹೀಗೆ ವಿದ್ಯಾರ್ಥಿಗಳ ಪ್ರಯತ್ನ ಹಾಗೂ ಶಿಕ್ಷಕರ ಮಾರ್ಗದರ್ಶನದಿಂದ ಸುಂದರವಾದ ವಿಜ್ಞಾನ ಪ್ರದರ್ಶನ ಕಾರ್ಯಕ್ರಮ ಮೂಡಿಬಂತು. ಪಂಚದ ಜೆಸಿಐ ಪಂಚಶ್ರೀ ನೇತೃತ್ವದಲ್ಲಿ ಪ್ರತಿ ವರ್ಷ ನಿರಂತರವಾಗಿ ರ್ಯಾಬಿಸ್ ಮುಕ್ತ ಸಮಾಜದ ನಿರ್ಮಾಣ ಉದ್ದೇಶದಿಂದ ಇಂದು ಪಂಚದ ಗ್ರಾಮ ಪಂಚಾಯತ್ ವಠಾರದಲ್ಲಿ ಸಾಕು ನಾಯಿಗಳಿಗೆ ಲಸಿಕಾ ಕಾರ್ಯಕ್ರಮ ನಡೆಯಿತು. ಪಶುಸಂಗೋಪನಾ ಇಲಾಖೆಯ ಸಹಯೋಗದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ 1200ಕ್ಕೂ ಹೆಚ್ಚಿನ ಸಾಕು ನಾಯಿಗಳಿಗೆ ರೋಗ ನಿರೋಧಕ ಲಸಿಕೆ ನೀಡಲಾಯಿತು. ಈ ಬಳಿಕ ಬಲ್ಪ, ಕೇನ್ಯಾ ಮತ್ತು ಗುತ್ತಿಗಾರು ಗ್ರಾಮ ಪಂಚಾಯತ್ ಸೇರಿದಂತೆ ಇನ್ನು ಹಲವಾರು ಕಡೆಗೆ ತೆರಳಿ ಸಾಕು ನಾಯಿಗಳಿಗೆ ಲಸಿಕೆ ನೀಡಲಾಯಿತು.